ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋಲಿ ವಂಜ್ರಂ ಮೀನಲ್ಲಿ, ಒಣಗಿದ ವಂಜ್ರಂ ಮೀನಲ್ಲಿ ಟೊಮೆಟೊ ಗೊಜ್ಜು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ಇದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಗೈಸ್. ಇದನ್ನು ನೋಡ್ತಾ ಇದ್ರೇ ನನಗೆ ಬಾಯಲ್ಲಿ ನೀರು ಬರುತ್ತೆ. ಇದು ಒನ್ ಆಫ್ ಮೈ ಫೇವ್ರೆಟ್ ಫುಡ್, ಇದು ನನಗೆ ತುಂಬ ಅಂದರೆ ತುಂಬ ಇಷ್ಟ. ಸೊ ಇದು ರೈಸಲ್ಲಿ, ಪರ್ಟಿಕ್ಯುಲರ್ಲಿ ರೈಸಲ್ಲಿ ಹಾಗೂ ಮುದ್ದೆಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅನ್ನೋದನ್ನು. ಸೊ ಮೊದಲನೇದಾಗಿ ಒಣಗಿದ ವಂಜ್ರಂ ಮೀನು ತೊಗೊಂಡಿದ್ದೀನಿ. ಇದನ್ನು ಡಿಹೈಡ್ರೇಟೆಡ್ ಫಿಶ್ ಅಂತ ಕೂಡ ಕರಿತೀವಿ. ಸೊ ಬೇರೆ ಬೇರೆ ವೆರೈಟೀಸ್ ಕೂಡ ಸಿಗುತ್ತೆ. ಈ ವಿಡಿಯೋಲಿ ನಾನು ವಂಜ್ರಂ ಮೀನು ಹಾಕಿ ಮಾಡಿರೋವಂಥದ್ದು. ಸೊ ಒಂದು ಎರಡು ಮೂರು ಫುಲ್ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ, ಹಾಗೂ ಕರಿಬೇವು. ಇಲ್ಲಿ ಒಂದು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸೊ ಮೀಡಿಯಮ್ ಸೈಜಲ್ಲಿ. ಕೊತ್ತಂಬರಿ ಸೊಪ್ಪು ಫ್ರೆಶಾಗಿ ಹೆಚ್ಚಿಟ್ಟಿರೋದು, ಹಾಗೂ ಟೊಮ್ಯಾಟೊ, ಇದು ಒಂದು ನಾಲ್ಕೈದು ಟೊಮ್ಯಾಟೊ ತೊಗೊಂಡಿದ್ದೀನಿ, ಹಾಗೂ ಒಂದು ಎರಡು ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿ, ಹಾಗೂ ಒನ್ ಟೀಸ್ಪೂನ್ ಅರಶಿನ ಪುಡಿ. ಸೊ ಖಾರದ ಪುಡಿ ಧನಿಯಾ ಪುಡಿ ಬಿಟ್ಟು ನೀವು ಬೇಕಂದರೆ ಬರೀ ಸಾಂಬಾರ್ ಪೌಡರೇ ಒಂದು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರು ಹಾಕೋಬೋದು. ಸೊ ಇದೆಲ್ಲ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು. ಸೊ ಮೊದಲನೇದಾಗಿ ನಾವು ವಂಜ್ರಂ ಫಿಶ್ನ ಬಿಸಿ ನೀರಲ್ಲಿ ಒಂದು 20 ನಿಮಿಷಗಳ ಕಾಲ ನೆನೆಸಿಟ್ಕೋಬೇಕು. ಆಮೇಲೆ ಚೆನ್ನಾಗಿ ನೆಂದ ಮೇಲೆ ಒಂದು 5-6 ಸರಿ ತೊಳಿಬೇಕು ಇದನ್ನು. ಇಲ್ಲಿ ನಾನು ಮಡ್ ಪಾಟ್ ತೊಗೊಂಡಿದ್ದೀನಿ, ಮಣ್ಣಿನ ಪಾತ್ರೆ. ನೀವು ಬೇಕಂದರೆ ಕಡ ಇಲ್ಲ ನಾನ್ ಸ್ಟಿಕ್ ಪ್ಯಾನ್ ಇಲ್ಲ ಫ್ರೈಂಗ್ ಪ್ಯಾನ್ ಯಾವ್ದು ಬೇಕಾದರೂ ತೊಗೋಬೋದು. ಮಣ್ಣಿನ ಪಾತ್ರೆಯಲ್ಲಿ ಮಾಡೋದ್ರಿಂದ ರುಚಿ ಕೂಡ ಚೆನ್ನಾಗಿರುತ್ತೆ. ಈಗ ಇದರಲ್ಲಿ ಒಂದು 4 ಟೇಬಲ್ ಸ್ಪೂನ್, ಒಂದು 1/2 ಕಪ್ ಆಯಿಲ್ ಅಂತಲೇ ಲೆಕ್ಕಕ್ಕೆ ಇಟ್ಕೊಳ್ಳಿ. ಅಪ್ರಾಕ್ಸಿಮೇಟ್ಲಿ ನಾನು ಹೇಳ್ತಿರೋದು, ಯಾಕಂದರೆ ಎಣ್ಣೆ ಜಾಸ್ತಿ ಇದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಈಗ ಎಣ್ಣೆ ಕಾದ ನಂತರ ಮಸ್ಟರ್ಡ್ ಸೀಡ್ಸ್ ಹಾಕ್ತಿದ್ದೀನಿ. ಸೊ ನಾನಿವತ್ತು ರೈಸ್ ಬ್ರ್ಯಾನ್ ಆಯಿಲ್ ತೊಗೊಂಡಿದ್ದೀನಿ. ನೀವು ಬೇಕಂದರೆ ನಿಮ್ಮ ಹತ್ರ ಯಾವ್ದು ಕುಕ್ಕಿಂಗ್ ಆಯಿಲ್ ಇದೆ ಅದು ಕೂಡ ಯೂಸ್ ಮಾಡ್ಕೋಬೋದು. ಈಗ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಕಡಲೆಬೇಳೆ ಹಾಗೂ ಉದ್ದಿನ ಬೇಳೆ ಹಾಕ್ತಿದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಹಾಗೆ ಫ್ರೈ ಮಾಡ್ತೀರಿ. ಸೊ ಈಗಿರುವಾಗ ಇದರಲ್ಲಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಹಾಗೂ ಕರಿಬೇವು ಎರಡು ಹಾಕಿ ಚೆನ್ನಾಗಿ ಸಿಡಿಯುತ್ತೆ. ಹಾಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಈಗ ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಟಿಕೆ ಅಷ್ಟು ಉಪ್ಪು ಹಾಕಿ ನಾವು ಈರುಳ್ಳಿ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಅಂತ ಹಾಕ್ತಿರೋದು. ನೀವು ಗೊಜ್ಜು ಎಲ್ಲ ಆದಮೇಲೂ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಕ್ಕೆ ಹೋಗಲೇಬೇಡಿ. ಯಾಕಂದರೆ ಮೀನಲ್ಲೇ, ಅಂದರೆ ಒಣಗಿದ ಮೀನಲ್ಲಿ ಎಸ್ಪೆಷಲಿ ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ. ಸೊ ಅಟ್ ಲಾಸ್ಟ್ ಬೇಕಂದರೆ ನೋಡಿಕೊಂಡು ಉಪ್ಪು ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಉಪ್ಪು ಬೇಡ ಇದರಲ್ಲಿ. ಸೊ ಅದಕ್ಕೋಸ್ಕರನೇ ಒಂದು ಸಿಕ್ಸ್ ಆರ್ ಸೆವೆನ್ ಟೈಮ್ಸ್ ಆದರೂ ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು, ಆ ಉಪ್ಪಿನ ಅಂಶ ಹೋಗ್ಬೇಕು ಅನ್ನೋದಕ್ಕೋಸ್ಕರ. ಸೊ ಈಗ ಫಿಶು ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗುತ್ತೆ, ಆಗ ಇದರಲ್ಲಿ ಟೊಮೆಟೊ ಹಾಕ್ಕೊಳ್ಬೇಕು. ಸೊ ಟೊಮೆಟೊ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೂ ಟೊಮ್ಯಾಟೊ ಚೆನ್ನಾಗಿ ಬೇಯೋವರೆಗೂ ಹಾಗೆ ಬಿಡಬೇಕು. ಟೊಮ್ಯಾಟೊ ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಅರಶಿನದ ಪುಡಿ ಹಾಕಿ ಇನ್ನೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕ್ಲೋಸ್ ಮಾಡಬೇಕು.
ಸೊ ಇದರಲ್ಲಿ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಲಿಡ್ ಕ್ಲೋಸ್ ಮಾಡಿ ಬಿಟ್ಟಿದ್ದೆ. ಒಂದು 5-6 ನಿಮಿಷ ಹೀಗೆ ಬಿಟ್ಟರೆ ನೋಡಿ ಟೊಮ್ಯಾಟೊ ಚೆನ್ನಾಗಿ ಸಾಫ್ಟಾಗಿ ಬೇಗ ಬೇಯುತ್ತೆ. ಅದಕ್ಕೋಸ್ಕರ ನಾವು ಕ್ಲೋಸ್ ಮಾಡಿ ಬಿಡೋದು, ಇಲ್ಲ ಹಾಗೆ ಬಿಟ್ಟರೆ ಸ್ವಲ್ಪ ನಿಧಾನ ಆಗುತ್ತೆ. ಸೊ ಈಗ ನೋಡಿ ಒಂದು ಗ್ರೇವಿ ಥರ ಆಗಿರುತ್ತೆ ಎಲ್ಲ ಸೇರಿ. ಈಗ ಇದರಲ್ಲಿ ಮಸಾಲಸ್ ಎಲ್ಲ ಹಾಕೋಬೋದು. ನಾನಿಲ್ಲಿ ಖಾರದ ಪುಡಿ 1-2 ಟೇಬಲ್ ಸ್ಪೂನ್ ಹಾಕ್ತಿದ್ದೀನಿ, ಹಾಗೂ ಧನಿಯಾ ಪುಡಿ ಅದು ಕೂಡ 1-2 ಟೇಬಲ್ ಸ್ಪೂನ್ ಹಾಕ್ತಿದ್ದೀನಿ. ನೀವು ಇಲ್ಲ ಸಾಂಬಾರ್ ಪೌಡರ್ ಕೂಡ, ಬರೀ ಸಾಂಬಾರ್ ಪೌಡರ್ ಹಾಕ್ಬೋದು, ಇಲ್ಲ ಸಾಂಬಾರ್ ಪೌಡರ್ ಬೇಡ ಅಂದರೆ ಇದೆರಡು ಹಾಕ್ಕೋಬೋದು. ಸೊ ಎರಡು ಒಂದೇ ಥರ ಟೇಸ್ಟ್ ಇರುತ್ತೆ. ಬರೀ ಸಾಂಬಾರ್ ಪೌಡರ್ ಹಾಕಿದ್ರೂ ಸ್ವಲ್ಪ ಚೇಂಜ್ ಇರ್ಬೋದು. ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಹಾಗೂ ನೋಡಿ ಎಂಥ ಒಳ್ಳೆ ಸ್ಮೂತ್ ಟೆಕ್ಸ್ಚರ್ ಇದೆ. ನಾನು ಹೇಳಿದಾಗೆ ಇದು ನನಗೆ ತುಂಬ ಅಂದರೆ ತುಂಬ ಇಷ್ಟ. ಇದನ್ನ ನೋಡಿ ನೀವು ನೆಕ್ಸ್ಟು ಟ್ರೈ ಮಾಡಲೇಬೇಕು. ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ತಿಳಿಸಿ. ಹಾಗೂ ಇದರಲ್ಲಿ 1/2 ಕಪ್ ನೀರು ಹಾಕ್ತಿದ್ದೀನಿ, ಯಾಕಂದರೆ ಇನ್ನೂ ಸ್ವಲ್ಪ ಗ್ರೇವಿ ಥರ ಇರಲಿ ಅಂತ. ಟೊಮೆಟೊ ಹಾಕಿರೋದ್ರಿಂದ ಗ್ರೇವಿ ಅಂಶ ಇರುತ್ತೆ. ಇನ್ನೂ ಸ್ವಲ್ಪ ನೀರು ಹಾಕಿದ್ರೆ ಇನ್ನೂ ಚೆನ್ನಾಗಿ ಸಾಫ್ಟಾಗಿರುತ್ತೆ. ಸೊ ದಟ್ ನಮಗೆ ಅನ್ನಕ್ಕೆಲ್ಲ ಬೇಕಾಗತ್ತೆ ಅಂದರೆ ಇನ್ನು ಸ್ವಲ್ಪ ನೀರು ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗ ನೋಡಿ ಎಣ್ಣೆ ಎಲ್ಲ ಸಪ್ರೇಟಾಗಿ ಬಂದಿದೆ. ಸೊ ಹೀಗೆ ಬಂದರೆ ಚೆನ್ನಾಗಿ ಗ್ರೇವಿ ಆಗಿದೆ ಅಂತ ಗಮನದಲ್ಲಿರಲಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ಮೀನಲ್ಲೇ ಅತಿಯಾದ ಉಪ್ಪಿನ ಅಂಶ ಇರುತ್ತೆ. ಬೇಕಂದ್ರೆ ಒಂದು ಚಿಟಿಕೆ ಉಪ್ಪು ಹಾಕೋಬೋದು, ನೀವು ಟೇಸ್ಟ್ ನೋಡಿ. ಸೊ ಈಗ ನಮ್ಮ ಡ್ರೈ ಫಿಶ್ ಟೊಮೆಟೊ ಗೊಜ್ಜು ರೆಡಿಯಾಗಿದೆ. ಇದರಲ್ಲಿ ಅಟ್ ಲಾಸ್ಟ್ ಹಚ್ಚಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಸೊ ಇವತ್ತಿನ ವಿಡಿಯೋಲಿ ನಾನು ಒಣಗಿದ ವಂಜ್ರಂ ಮೀನಲ್ಲಿ ಟೊಮೆಟೊ ಗೊಜ್ಜು ಮಾಡಿರೋವಂಥದ್ದು. ಸೊ ಇದು ವಂಜ್ರಂ ಮೀನು ಮಾತ್ರ ಅಲ್ಲ, ಬೇರೆ ಬೇರೆ ಫಿಶ್ ಒಣಗಿದ ಫಿಶಲ್ಲಿ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಆ ವಿಡಿಯೋಸು ನೋಡೋಕ್ಕೆ ಇಷ್ಟ ಇದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ತಿಳಿಸಿ, ನಾವು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಸಿ ಯು, ಟೇಕ್ ಕೇರ್ ಆ್ಯಂಡ್ ಬೈ ಬೈ.